ಹಲೋ ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಶ್ ಬ್ಲಾಜ್ ಲಾಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಬಂದು ಒಂದು ಹೊರೆಯಾಗಿದೆ ಈಗ ನಾನು ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ನಮ್ಮ ಒಂದು ಸಬ್ಸ್ಕ್ರೈಬರು ಬಂದು ಒಂದು ಕಮೆಂಟ್ನ ಮಾಡಿದರು ಹಣ ನಿಮ್ಮ ಕುರಿಗಳನ್ನ ತೋರಿಸಿ ಅಂತ ಅದಕ್ಕೆ ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ ಏನಂತ ಹೇಳಿದ್ರೆ ಇದೇ ಲಾಸ್ಟ್ ನಾನು ತೋರ್ಸೋಕ್ಕಾಗೋದು ನಮ್ಮ ಕುರಿಗಳನ್ನ ಇದೇ ಕೊನೆಯದಾಗಿ ನಾನು ತೋರ್ಸೋಕ್ಕಾಗೋದು ಇನ್ನು ಮುಂದಕ್ಕೆ ನೀವು ತೋರಿಸಿ ಅಂತ ಅಂತೇಳಿದ್ರೂ ನನ್ನ ಕೈಯಾಗಿ ತೋರ್ಸೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಯುಗಾದಿ ಬಂತು ಯುಗಾದಿ ಹಬ್ಬ ಹಾಗೆ ಮಾರನೇ ದಿನ ಬಂದು ಹೊಸ್ದಡ್ಕು ಅಂತ ಅಂತೇಳಿದ್ರೆ ಮಟನ್ ಮಟನ್ ಚಿಕನ್ ಇವೆಲ್ಲ ಮಾಡ್ಕೊತಿದ್ದಿರಲ್ಲ ಅದನ್ನು ನಾವು ಹೊಸದಡ್ಕೊ ಅಂತ ನಾವು ಕರಿತೀರಿ ಓಕೆ ಆ ಒಂದು ಹೊಸದಡ್ಕೋಕ್ಕೆ ನಮ್ಮ ಕುರಿಗಳು ಎಲ್ಲ ಹೋಗುತ್ತೆ ಏನಂದರೆ ನಮ್ಮ ಕುರಿಲಿ ಬಂದು ಅಲ್ಲಿದ್ದ ಶಿಡ್ಡು ಆದರೆ ಸ್ವಲ್ಪ ದೂರ ಬಂದು ಮಾತಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಮಾತಾಡೋದು ಅವುಗಳಿಗೆ ಕೇಳಿಸ್ಬಾಡ್ದು ಅವುಗಳಿಗೆ ಆ ಹತ್ರ ನಾನು ಮಾತಾಡಬಾರ್ದು ಅಂದ್ಬಿಟ್ಟು ಬಂದು ಬಂದಿದ್ದೀನಿ ಯಾಕಂತೇಳಿದ್ರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಏನೊಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ನಿಂದಾಗಿ ನಿಮಗೆ ನೋಡ್ಸಿಬಿಡುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೊರಗಡೆ ಹೋಗಿ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಬಿಸಿಲು ಬೇಡ ಎಲ್ಲ ಕುತ್ಕೊಂಡು ಆರಾಮಾಗಿ ನೆರಳಲ್ಲಿ ಮಾತಾಡೋಣ ಬನ್ನಿ ಏನಂದರೆ ಇದೇ ಫಸ್ಟ್ ಇದೇ ಲಾಸ್ಟ್ ನಮ್ಮ ಒಂದು ಕುರಿಗಳನ್ನ ನಾನು ತೋರ್ಸೋಕ್ಕಾಗಿದ್ದು ಅದಕ್ಕೋಸ್ಕರ ಸುಮ್ಮನೆ ಸಣ್ಣದಾಗಿ ಒಂದು ಬ್ಲಾಗ್ ಮಾಡಿದ್ದೀನಿ ಅಷ್ಟೇ ಅಂದರೆ ನಮ್ಮ ಕುರಿಗಳು ಆಲ್ರೆಡಿ ಹಬ್ಬಕ್ಕೆ ಮಾರಿಬಿಟ್ಟೆ ಅದನ್ನು ಮಾರಿ ಸುಮಾರು ಒಂದು ವಾರ ಆಯಿತು ವಾರ ಆಯಿತು ಏನಂತ ಹೇಳಿದ್ರೆ ಇವತ್ತು ನೈಟ್ ಅವು ಹೊಲ್ಟೋಗುತ್ತೆ ಅವು ನೈಟು ಇವತ್ತು ಹೋಗುತ್ತೆ ಅಂದರೆ ಹೋದ ವರ್ಷ ಯುಗಾದಿಗೆ ನಾನು ತೊಗೊಂಡು ಬಂದಿದ್ದು ಒಂದು ವರ್ಷ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಿಲ್ಲ ನಿನ್ನೆ ಮೊನ್ನೆ ತೊಗೊಂಡು ಇದೆ ನನ್ನ ಕುರಿಗಳು ಅಂದರೆ ಹೋದ್ಸರಿ ಯುಗಾದಿಗೆ ನಾನು ಬಂದಿದ್ದೆ ಅದು ಕೂಡ ವ್ಲಾಗ್ ಮಾಡಿದ್ದೀನಿ ಏನಾದರೂ ನಿಮಗೆ ಅಂದರೆ ಅವ್ರು ಸಣ್ಣ ಮರಿಗಳಿದ್ದಾಗ ನಾನು ವ್ಲಾಗ್ ಮಾಡಿದ್ದೀನಿ ಒಂದು ವೇಳೆ ಏನಾದರೂ ನೀವು ನೋಡ್ಬೇಕಂತ ಏನಾದರೂ ನಿಮಗೆ ಆಸೆ ಇದ್ದರೆ ದಯವಿಟ್ಟು ಹಿಂದಿನ ಇರುತ್ತೆ ಹೋಗಿ ನೋಡಿ ಅಂದರೆ ಎರಡು ಸರಿ ಬಂದಿದ್ದು ಒಂದು ಬೋನಲ್ಲಿ ಒಂದು ಸರಿ ಇಳಿಸಿದೆ ಇನ್ನೊಂದು ಸರಿ ಬೋನಲ್ಲಿ ಬಂದು ಇನ್ನೊಂದು ಸರಿ ಇಳಿಸ್ದೆ ಯಾಕಂತೇಳಿದ್ರೆ ನಾನು ಆಯ್ಕೆ ಮರಿಗಳನ್ನ ಮಾಡೋದು ಎಲ್ಲ ಕುರಿಗಳು ನಾನು ಇಟ್ಕೊಂಡು ಬರಲ್ಲ ನನಗೆ ತುಂಬ ಚೆನ್ನಾಗಿರಬೇಕು ದಂಟಾಗಿರಬೇಕು ಅಂದರೆ ಅದು ಅದಕ್ಕೆ ಒಂದು ಇದಿರುತ್ತೆ ಅದು ಆ ರೀತಿಯಾಗಿದ್ದು ನಾನು ತೊಗೊಂಡು ಬರೋದು ಯಾವಂದರೆ ಅವನ್ನ ನಾನು ತೊಗೊಂಡು ಬರೋಲ್ಲ ಅಂದರೆ ನನಗೆ ಇಡಿಸ್ಬೇಕು ನನಗೆ ಇಡಿಸ್ಬೇಕು ಅಂಥ ಮರಿಗಳನ್ನ ನೋಡಿ ನಾನು ತೊಗೊಂಡು ಬರೋದು ಓಕೆ ತೊಗೊಂಡು ಬಂದಿದ್ದು ಆಯಿತು ಒಂದು ವರ್ಷ ವರ್ಷದ ಅಂದರೆ ಮುನ್ನೂರ ಅರವತ್ತೈದು ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಿಲ್ಲ ಹೋದ ವರ್ಷ ಬಂದಿದ್ದು ಈ ವರ್ಷ ಯುಗಾದಿ ತರ್ ತಿರ್ಗಾ ಬಂತು ಇವಾಗ ಎಷ್ಟೋ ನಮ್ಮ ಕುರಿಗಳನ್ನ ಮಾರಾಕಿದ್ದೀನಿ ಇವಾಗ ಯಾಕೆ ಅಲ್ಲಿ ನಾನು ಮಾತಾಡಿಲ್ಲ ಅಂತ ಹೇಳಿದ್ರೆ ಅಂದರೆ ಫ್ರೆಂಡ್ಸ್ ನಾವು ಮೂ ಪ್ರಾಣಿಗಳು ಅಂತ ಅಂತ ತಿಳ್ಕೊತೀರಿ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಂತೀರಿ ಅವುಗಳಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಬಾಯಿ ಮಾತೊಂದು ಬರೋಲ್ಲ ಅಷ್ಟೇ ಅವ್ಗೆ ನಮ್ಮಂಗೆ ಮಾತಾಡೋದಕ್ಕೆ ಬರೋಲ್ಲ ಅಷ್ಟೇ ಇನ್ನು ಪ್ರತಿಯೊಂದು ವಿಷಯನೂ ಕೂಡ ತುಂಬ ಚೆನ್ನಾಗಿ ಅವು ಅರ್ಥ ಮಾಡ್ಕೊಳುತ್ತೆ ಅದಕ್ಕೋಸ್ಕರ ಅವುಗಳ ಹತ್ರ ನಾನು ಮಾತಾಡೋದು ಬೇಡ ಅಂದ್ಬಿಟ್ಟು ಅವಿಂದ ಸ್ವಲ್ಪ ದೂರ ಬಂದು ಮಾತಾಡ್ತಾ ಇದ್ದೀನಿ ನಾನು ಮಾತಾಡೋದೆಲ್ಲ ಪಕ್ಕ ಅರ್ಥ ಆಗಿಬಿಡುತ್ತೆ ಅರ್ಥ ಆಗಿ ನಾನು ಸಂಜೆವರೆಗೂ ಇಡ್ತಾರೆ ಅಷ್ಟೆ ಅಂದರೆ ಈ ವಿಡಿಯೋ ಬಂದು ಒಂದು ದಿನ ಲೇಟಾಗಿ ಆಗ್ಬೋ ಲೇಟಾಗಿ ಬರ್ಬೋದು ವೀಡಿಯೋ ಅಂದರೆ ನಾನು ಮಾತಾಡೋದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳುತ್ತೆ ಅವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇನ್ನು ಸಂಜೆವರೆಗೂ ನಾನು ಮನೇಲಿ ಇಡ್ತಾಯಿದ್ದೆ ಅದು ಸಂಜೆ ಆದಮೇಲೆ ಉಲ್ಟೋಗುತ್ತೆ ನೈಟ್ ಬಂದು ಹೋಗುತ್ತೆ ಅವೆಲ್ಲ ಅಲ್ಲಿವರೆಗೂ ಆದರೂ ಖುಷಿಯಾಗಿರಲಿ ಅವು ಇವಾಗೇನಾನ ಹೇಳ್ಬಿಟ್ರೆ ಇವಾಗ ಮಧ್ಯಾಹ್ನ ಹೇಳಿದ್ದೀನಿ ಅಂತ ಹೇಳಿದ್ರೆ ಇನ್ನು ಅದೇ ಕೊರ್ಗೆ ಆಟೈಕೊಂಬಿಡ್ತಾ ಅಯ್ಯೋ ನಮ್ಮ ಋಣ ಮುಗೀತೋ ನಮ್ಮ ಯೋ ನಮ್ಮ ಒಂದು ಯೋ ಇವ್ರ ಮನೆಗೆ ಋಣ ಮುಗೀತು ಇವ್ರ ಮನೆಗೆ ಗುಲ್ ತಿನ್ನೋದು ಮುಗೀತು ಇವತ್ತು ಹೋಗ್ತಾ ಹೋಗ್ತಾಯಿದ್ದೀರೋ ನಾವು ಅಂತ ಒಬ್ಬರಿಗೊಬ್ರು ಇದು ಮಾಡಿಕೊಂಡು ಮಾತಾಡಿಕೊಂಡು ಅವು ನೋವು ತಿನ್ನೋದು ಬೇಡ ಸಂತೋಷದಿಂದಾನೇ ಸಂತೋಷದಿಂದಾನೆ ಹೋಗ್ಲಿ ಯಾಕಂತೇಳಿದ್ರೆ ಬರೋವಾಗ ನಾನು ಫ್ರೆಂಡ್ಸ್ ನಿಜ ಹೇಳ್ಬೇಕಂತ ಹೇಳಿದ್ರೆ ನಾನು ದುಡ್ಡು ಅಂದ್ಬಿಟ್ಟು ನಾನು ತೊಗೊಂಡು ಬರ್ತೀನಿ ಕುರಿಗಳನ್ನ ಅಂದರೆ ಪ್ರತಿಯೊಂದು ಕೂಡ ಅಷ್ಟೇ ನಾವು ಬಿಸ್ನೆಸ್ ರೀತಿಯಲ್ಲೇ ನಾವು ನೋಡಬೇಕು ಪ್ರತಿಯೊಂದರಲ್ಲೂ ಕೂಡ ಕ್ಷೇತ್ರದಲ್ಲೂ ಇದರಲ್ಲೂ ಕೂಡ ನಾವು ಬಿಸ್ನೆಸ್ ರೀತಿಯಲ್ಲೇ ನೋಡಬೇಕು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರ ಅಂದರೆ ಅದರಿಂದ ಏನು ಫಾರ್ಫಿಟ್ ಇದೆ ಅಂತ ನಾವು ನೋಡಬೇಕು ಅಲ್ವಾ ಅದೇ ರೀತಿಯಾಗಿ ನಾನು ಕೂಡ ನೋಡ್ತೀನಿ ಅದೇ ಏನಂದರೆ ತೊಗೊಂಡು ಬರೋಕ್ಕಿಂತ ಮುಂಚೆ ಬಂದು ಆ ಥರ ಯೋಚನೆ ಮಾಡ್ತೀರಿ ಅಂದರೆ ತೊಗೊಂಡು ಬಂದಾಗ ನಮ್ಗೆ ಅಷ್ಟು ಇದಿರಲ್ಲ ಯಾಕಂತೇಳಿದ್ರೆ ಅವಾಗ ತಾನೇ ಅವು ನಮ್ಮ ಮನೆಗೆ ಬಂದಿರುತ್ತೆ ಹೊಸದು ಅವರ ನಾವು ಅಷ್ಟು ಬಿ ಇದು ಮಾಡಲ್ಲ ಅದಾದ ಮೇಲೆ ಹೋಗ್ತಾವೆ ಹೋಗ್ತಾ ದಿನ ಕಳೀತಾ ಕಳೀತಾ ಅವುಗಳ ಜೊತೆ ನಾವು ಬ್ರೇಕ್ ಸ್ಟಾರ್ಟ್ ಆಗ್ತೀರಿ ಮೇವು ಹಾಕೋದು ನೀರು ಇಕ್ಕೋದು ತಿಂಡಿ ಇಕ್ಕೋದು ಅವುಗಳನ್ನ ತೊಳೆಯೋದು ಅವು ಸೆಗಣಿ ಎತ್ತೋದು ಇವೆಲ್ಲ ಮಾಡ್ತೀರಿ ಅಂದರೆ ಇವಾಗ ನಾನು ನಾನೇ ಅವುಗೆ ತುಂಬಾ ಬೇಕಾಗಿರೋದು ನಮ್ಮ ಮನೆಯಲ್ಲಿ ಯಾರೂ ಬೇಕಾಗಿಲ್ಲ ಅವುಗಳಿಗೆ ನಮ್ಮ ಮನೇಲಿ ಯಾರಾದರೂ ಓಡಾಡಲಿ ಅವು ಅವುಗಳತ್ರ ಯಾರು ಒಂದು ನೂರು ಜನ ಹೋಗ್ಲಿ ನೀನು ಯಾವ ಊರಪ್ಪ ಅಂತ ಅವುಗಳನ್ನ ಅವು ಮಾತಾಡ್ಸಲ್ಲ ಆದರೆ ನಾನು ಏನಾದರೂ ಕಾಣಿಸಿದ್ದೀನಿ ಅಂತ ಹೇಳಿದ್ರೆ ಟಕ್ನ ಬೇ ಅನ್ನೋದು ನನ್ನನ್ನೇ ನೋಡೋದು ಅಂದರೆ ನಮ್ಮ ತೋಟದಲ್ಲಿ ನಾನು ಎಲ್ಲೇ ಕೆಲಸ ಮಾಡಲಿ ಇಡೀ ಕುರಿಗಳು ಕಣ್ಣೆಲ್ಲ ನನ್ನ ಮೇಲೆ ಇರ್ತೈತೆ ಅಂದರೆ ಈ ಕಡೆ ಫಸ್ಟ್ ಎಲ್ಲೋ ಕಲರ್ ಬೋನ್ ಇತ್ತಲ್ಲ ಆ ಎಲ್ಲೋ ಕಲರ್ ಬೋನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವು ಬೋನಿಂದಲೇ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ನಮ್ಮ ತೋಟದಲ್ಲಿ ಏನಿದೆ ಅಂತ ಕಾಣಿಸುತ್ತೆ ಅದೇ ಆ ಕಡೆ ಇರೋ ಬೋನ್ಗೆ ಅಷ್ಟು ಕಾಣಿಸಲ್ಲ ಈ ಕಡೆ ಇರೋ ಬೋನ್ಗೆ ಎಲ್ಲೋ ಇರೋ ಎಲ್ಲೋ ಕಲರ್ ಇರೋ ಒಂದು ಬೋನ್ಗೆ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಎಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದು ನಿಗಾ ಇಟ್ಟು ನೋಡ್ತಾ ಇರ್ತವೆ ಮತ್ತು ನನ್ನ ಒಂದು ವಾಯ್ಸು ತುಂಬ ಚೆನ್ನಾಗಿ ಅವು ಗುರ್ತಿಟ್ಕೊಂಬಿಟ್ಟವೆ ಯಾಕಂತ ಹೇಳಿದ್ರೆ ಇವಾಗ ನಾನು ಅವುಗಳಿಗೆ ಮೇವೋಕವಾಗ ಏ ಯಾಕ ಮಲ್ಕೊಂಡಿದ್ದೆ ಎದೋಳ ನೀನು ಎದೋಳ ಹಂಗೆ ಈ ಥರ ಮಾತಾಡ್ಸ್ತೀನಿ ಅಂದರೆ ಮಕ್ಕಳು ಮಾತಾಡಿಸ್ದಾಗ ಮಾತಾಡ್ಸ್ತೀನಿ ಆ ರೀತಿಯಾಗಿ ಮಾತಾಡಿಸಿ ಮಾತಾಡಿಸಿ ಅವು ಏನು ಮಾಡ್ಬಿಡುತ್ತೆ ಅಂತ ಹೇಳಿದ್ರೆ ನನ್ನ ಒಂದು ವಾಯ್ಸು ತುಂಬ ಚೆನ್ನಾಗಿ ಗುರ್ತಿಟ್ಕೊಂಡ್ಬಿಡುತ್ತೆ ನೂರು ಜನ ಮಧ್ಯದಲ್ಲಿದ್ದು ನನ್ನ ಒಂದು ವಾಯ್ಸು ಕಂಡುಹಿಯೋ ಒಂದು ಮೇಂಡ್ ಇರುತ್ತೆ ಅವುಗಳಿಗೆ ಆ ರೀತಿಯಾಗಿದ್ದಾಗ ಅವು ಒಂದು ಮೇಸ್ತಾ ಬರ್ತೀರಿ ಅವು ದಿನ ದಿನ ನಾವು ಬೆರೀತಾ ಹೋಗ್ತೀವಿ ದಿನ ದಿನ ಬೆರೀತಾ ಬೆರಿತಾ ಅವುಗಳನ್ನ ಬಿಟ್ಟು ನಾನು ನನ್ನನ್ನು ಬಿಟ್ಟು ಅವಿರೋಲ್ಲ ಇವಾಗ ನೋಡಿ ಎಷ್ಟೊತ್ತೆ ಆಗಲಿ ನಮ್ಮ ತೋಟಕ್ಕೆ ಬಂದು ನಾನು ಮಲಗಬೇಕು ಮತ್ತು ನಾನು ಎಲ್ಲೇ ಊರಿಗೆ ಹೋದ್ರೂ ಹಿಂಗೆ ಹೋದ ಹಿಂಗೆ ಬಂದ ಹಂಗಿರಬೇಕು ಯಾಕಂತ ಹೇಳಿದ್ರೆ ಅಯ್ಯೋ ಕುರಿಗಳೇನು ಮಾಡ್ಕೊಂಡು ಏನು ಏನು ಹಾಕಿದ್ರು ಏನಿಲ್ಲೋ ಟೈಮ್ ಸರಿಯಾಗಿ ಮೇವು ತಿಂದ್ವೋ ನೀರು ಕುಡಿದ್ವೋ ಇದೇ ರೀತಿಯಾಗಿ ನಾನು ಎಲ್ಲೂ ಕೂಡ ಹೋಗೋಕ್ಕಾಗಲ್ಲ ಎಲ್ಲಿಗೂ ಕೂಡ ಬರೋಕ್ಕಾಗಲ್ಲ ಹೋದ್ರೂ ಕೂಡ ನನ್ನ ಒಂದು ಮನ್ಸೆಲ್ಲ ಇಲ್ಲೇ ಇರುತ್ತೆ ಬೇರೆ ದೇಹ ಮಾತ್ರ ಬೇರೆ ಕಡೆ ಹೋಗಿರುತ್ತೆ ಅಷ್ಟೇ ಮನಸಲ್ಲ ಇರಲೇ ಇರುತ್ತೆ ಅಯ್ಯೋ ಏನಾಯ್ತು ಏನಿಲ್ಲೋ ಪದೇ ಪದೇ ಫೋನ್ ಮಾಡೋದು ಏನು ಮಾಡ್ತಾವೆ ಮಲ್ಕೊಂಡವ ನಿಂತ್ಕೊಂಡ ಮೇವುಗಳು ತಿಂದುವಾ ನೀರು ಕುಡಿದ್ವಾ ತಿಂಡಿ ಹತ್ರ ಇದೇ ನಾನು ಎಲ್ಲಾದರೂ ಹೋದಾಗ ಇದೇ ಒಂದು ಪ್ರಶ್ನೆಗಳು ಬರುತ್ತೆ ಇದೇ ಒಂದು ಪ್ರಶ್ನೆಗಳನ್ನ ಕೇಳ್ತೀನಿ ಅಂದರೆ ಅವು ಹೋಗೊಂದು ಒಂದು ಟೈಮ್ಗೆ ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದರಲ್ಲಿ ಏನಂತ ಹೇಳಿದ್ರೆ ಒಂದಷ್ಟು ಕುರಿಗಳಿದ್ವು ಒಂದಷ್ಟು ಕುರಿಗಳು ಬಂದು ತುಂಬಾ ಚೆನ್ನಾಗಿ ಹಚ್ಕೊಂಬಿಟ್ಟಿದ್ವು ನನ್ನ ಅಂದರೆ ಹಿಂದಿನ ಲಾಗಲ್ಲಿ ತೋರಿಸಿದ್ದೀನಿ ನೋಡಿ ಅಂದರೆ ಪಿಳ್ಕಿವಿ ಅಂತ ಅಂದರೆ ಅವ್ನು ಬಂದು ಪೀಳ್ಕಿವಿ ಅಂದರೆ ಅವ್ನಿಗೆ ಇಷ್ಟೇ ಇಷ್ಟೇ ಎಲ್ಲರಿಗೂ ಸ್ವಲ್ಪ ಉದ್ದನೇ ಇತ್ತು ಕಿವಿಗಳು ಆದರೆ ಅವ್ನು ಬಂದು ಚಿಕ್ಕ ಚಿಕ್ಕದಾಗಿ ಒಂಥರ ಕ್ಯೂಟಾಗಿದ್ದ ಕ್ಯೂಟಾಗಿದ್ದ ನೋಡೋದಕ್ಕೆ ಮತ್ತು ಸೇಸ್ಟಿಗಳು ಚೆನ್ನಾಗಿದ್ವು ಮತ್ತು ಚೆನ್ನಾಗಿ ಹೊಂದ್ಕೊತಾ ಇದ್ದ ಅಂದರೆ ಬಿಟ್ಟರೆ ಒಂದು ಒಳ್ಳೆ ನಾಯಿ ಮರಿ ಬಂದಂಗೆ ಹಿಂದೆನೇ ಬರೋನು ಆ ಥರ ಒಂದು ಕ್ಲೋಸ್ ಆಗಿದ್ದ ಆ ಥರ ಒಂದು ಕ್ಲೋಸ್ ಆಗಿರೋ ಒಂದು ಕುರಿಗಳು ಆಗಿರೋ ಕುರಿಗಳಾಗಿರುತ್ತೆ ಅದನ್ನೆಲ್ಲ ಮತ್ತು ನಮ್ಮನ್ನು ಬಿಟ್ಟು ಹೋಗ್ತಾಯಿದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂದರೆ ನಾನು ದುಡ್ಡು ಮಾಡಬೇಕು ಅಂತ ನಾನು ತೊಗೊಂಡ್ಬರ್ತೀನಿ ಆದರೆ ಅವುಗಳ್ನ ಕಳಿಸ್ಕೊಡೋವಾಗ ಅಷ್ಟೇ ಬೇಜಾರಾಗುತ್ತೆ ಓಕೆ ಏನೂ ಮಾಡೋಕ್ಕಾಗಲ್ಲ ಎಷ್ಟು ದಿನ ಇರುತ್ತೋ ಅಷ್ಟೇ ನಮ್ಮ ಋಣ ಓಕೆ ಇದೆ ಲಾಸ್ಟು ನಮ್ಮ ಕುರಿಗಳು ಒಂದು ವೀಡಿಯೋ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬ್ಯಾಚ್ ಬರುತ್ತೆ ಬಿಡೋಲ್ಲ ನೆಕ್ಸ್ಟ್ ಬ್ಯಾಚ್ ಬರುತ್ತೆ ಮತ್ತು ಇದು ಅಂದರೆ ನಾ ಇದನ್ನೇನು ನಿಲ್ಲಿಸೋಕು ಹೋಗೋಲ್ಲ ಪ್ರತಿ ಇದು ಪ್ರತಿ ವರ್ಷ ಕೂಡ ಯುಗಾದಿಗೆ ಒಂದು ಬ್ಯಾಚ್ ಹೋಗುತ್ತೆ ಒಂದು ಯುಗಾದಿಗೆ ಇನ್ನೊಂದು ಬ್ಯಾಚ್ ಬರುತ್ತೆ ಈ ಸರಿ ಎರಡನೇ ಬ್ಯಾಚ್ ಆಯಿತು ಎರಡು ವರ್ಷದಿಂದ ಕಂಟಿನ್ಯೂ ಆಗೋಯಿತು ಇನ್ನು ಮೂರನೇ ಬ್ಯಾಚು ಬರುತ್ತೆ ಎಷ್ಟು ಕುರಿಗಳು ಬರುತ್ತೆ ಏನು ಬರುತ್ತೆ ಅದನ್ನು ಮುಂದಿನ ಒಂದು ವೀಡಿಯೋನಲ್ಲಿ ನಿಮ್ಮ ಜೊತೆಗೆ ಖಂಡಿತವಾಗೂ ನಾನು ಶೇರ್ ಮಾಡ್ಕೊತೀನಿ ಮಿಸ್ ಮಾಡ್ದಿರ ನೀವು ಕೂಡ ನೋಡಿ ನೆಕ್ಸ್ಟ್ ಯಾವ ಕುರಿಗಳು ಬರುತ್ತೆ ಎಷ್ಟು ಕುರಿಗಳ್ನ ತರ್ತೀನಿ ಅಂದರೆ ನೋಡಬೇಕು ಹಂಗೋ ಐತೆ ಹಿಂಗೋ ಐತೆ ಎಷ್ಟು ಕುರಿಗಳು ತರೋದೇ ಸ್ವಲ್ಪ ಇದೆ ಏನಂದರೆ ಸ್ವಲ್ಪ ತಡ ಮಾಡ್ತಾಯಿದ್ದೀನಿ ಸರಿ ಹೋದ್ಸರಿ ಬಂದು ಅಷ್ಟು ತಡ ಏನು ಮಾಡಿಲ್ಲ ಆಲ್ರೆಡಿ ಯುಗಾದಿ ಹಬ್ಬ ಆಗಿ ಹೊಸ್ದಡಕ್ಕೆ ಮುಗೀತು ಯುಗಾದಿ ಹಬ್ಬ ಆಗಿ ಹೊಸದೇ ಮುಗೀತು ಹೊಸದ ಮುಗಿಯೋಕ್ಕೆ ನಮ್ಮ ಕುರಿಗಳೆಲ್ಲ ಹೊಲ್ಟೋದು ಆ ಕುರಿಗಳ ಒಂದು ಹೋಗಿ ಮತ್ತು ಈ ಕುರಿಗಳೆಲ್ಲ ಹಂಗೆ ತಕ್ಷಣ ಇಳಿಸ್ಬಿಟ್ಟೆ ಯಾಕಂತ ಹೇಳಿದ್ರೆ ಅವುಗಳನ್ನ ನಾನು ಬಿಟ್ಟಿರೋಲ್ಲ ಬಿಟ್ಟಿರಲ್ಲ ನಮ್ಮ ಪ್ರತಿದಿನ ಅದು ಒಂದು ರೋಟಿನಾಗ್ಬಿಟ್ಟಿಟ್ಟು ರೋ ರೊಟಿ ನಾಗ್ಬಿಟ್ಟಿರುತ್ತೆ ಬೆಳಗ್ಗೆ ಎದ್ದು ನಾನು ದೇವ್ರ ಮುಖ ನೋಡ್ತೀನೋ ಇಲ್ಲ ಅದು ಸಗಣ್ರಿ ದೇವ್ರ ಮುಖ ನೋಡ್ತೀನೋ ಬಿಡ್ತೀನೋ ಅದು ಸಗ್ಯಾಂಡ್ರಿ ಫಸ್ಟ್ ಬಂದು ಶೆಡ್ಗೆ ಕುರಿಗಳ ಮುಖ ನಾವು ನೋಡಬೇಕು ಏನು ಮಾಡ್ಕೊಂಡಾಗ ಏನಿಲ್ಲ ಫಸ್ಟ್ ಅವುಗಳ ಮುಖ ನೋಡಿ ಅದಾದಮೇಲೆ ಏನೇ ಒಂದು ಕೆಲಸ ಆಗಿರ್ಬೋದು ಏನೇ ಒಂದು ಕೆಲಸ ಆಗಿರ್ಬೋದು ಅದಾದಮೇಲೆ ನೆಸ್ಟ್ ಅದು ಫಸ್ಟ್ ಹೋಗೋ ಅವುಗಳ್ನ ನಾನು ನೋಡಬೇಕು ಅಷ್ಟು ರೋಟಿನ ಆಗ್ಬಿಟ್ಟಿರುತ್ತೆ ಹೋಗೋ ಸರಿ ಬಂದು ಹಂಗೆ ಅರ್ಜೆಂಟ್ ಇಳಿಸಿದೆ ಈ ಸರಿ ಬಂದು ಸ್ವಲ್ಪ ತಡ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ತೋಟ ನೋಡ್ತಾ ಇರ್ಬೋದು ಎಲ್ಲ ಬೀಡಿದೆ ಈ ಒಂದು ತೋಟ ಬೀಡಿದೆ ಇದಕ್ಕೆ ಬೆಳೆ ಇಕ್ಬೇಕು ಬೆಳೆ ಇಕ್ಕಬೇಕು ಸಿಕ್ಕಾಪಟ್ಟೆ ಒಂದು ಕೆಲಸಗಳಿದೆ ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಕುರಿಗಳ್ನ ತೊಗೊಂಡು ಬರೋದು ಅಲ್ಲಿವರೆಗೂ ತಗೊಂಡು ಬರೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಈ ಕಡೆ ತೋಟದಲ್ಲಿ ಕೆಲಸನೂ ನೋಡಬೇಕು ಆ ಕಡೆ ಅವುಗಳ್ನ ನೋಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಅವುಗಳಿಗೆ ಹೊಸ ಜಾಗ ಹೊಸ ಒಂದು ವಾತಾವರಣ ಇವೆಲ್ಲ ಇರುತ್ತೆ ನೆಗಡಿ ಕೆಮ್ಮು ಮತ್ತು ಲೂಸ್ ಮೋಷನ್ನು ಇನ್ನೊಂದು ಮತ್ತೊಂದು ಜರಾಬ ಮುಡುತ್ತೆ ಒಂದೊಂದುಗಳಿಗೆ ಒಂದೊಂದಕ್ಕೆ ಜರ ಮುಡುತ್ತೆ ಈ ಕಡೆ ತೋಟದಲ್ಲಿ ಕೆಲಸ ಮಾಡಿಕೊಂಡು ಆ ಕಡೆ ಅವುಗಳ್ನ ಗಮನಿಸೋಕ್ಕಾಗಲ್ಲ ಅದಕ್ಕೆ ಫಸ್ಟ್ ಬಂದು ತೋಟದಲ್ಲಿ ಬೆಳೆ ಇಟ್ಬಿಡೋಣ ಬೆಳೆ ಇಕ್ಕದ್ರೆ ಅವು ಪೊಡೋಕೆ ಬೆಳೆ ಬರ್ತಾನೆ ಇರುತ್ತೆ ಅಲ್ವಾ ಅದಾದಮೇಲೆ ತೋಟಕ್ಕೆ ಇನ್ನೇನು ಕೆಲಸ ಇರೋಲ್ಲ ನೀರು ಬಿಡು ಬೇಸಾಯ ಹಾಕೋ ಔಷಧಿ ಓಡಿ ಈ ರೀತಿಯಾಗಿ ಕೆಲಸಗಳು ಅದಾದಮೇಲೆ ಕುರಿಗಳನ್ನ ನಾನು ಚೆನ್ನಾಗಿ ಗಮನಿಸ್ಬೋದು ಆದರೆ ಈಗ ತೋಟದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಗೊಬ್ಬರ ಹಾಕಬೇಕು ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ ಅದು ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಆ ಕೆಲಸಗಳೆಲ್ಲ ಇದ್ಕೊಂಡು ಇವಾಗ ಅರ್ಜೆಂಟಾಗಿ ಕುರಿಗಳ್ನ ಮತ್ತೆ ಹೊಸ ಕುರಿಗಳನ್ನ ತಗೊಂಬಂದು ತಿರ್ಗಾ ಅವುಗಳನ್ನ ಪಳಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳಿದ್ರೆ ಈ ಸರಿ ಒಂದು ಹದಿನೈದು ದಿನ ಮುಂದೆ ಹಾಕ್ತಾಯಿದ್ದೀನಿ ಇನ್ನೊಂದು ವಾರ ಹದಿನೈದು ದಿನ ಆದಮೇಲೆ ಹೊಸ ಕುರಿಗಳು ನೆಸ್ಟ್ ಬರುತ್ತೆ ಆದರೆ ಅವೇ ಸೇಮ್ ಟು ಸೇಮ್ ಸಣ್ಣ ಮರಿಗಳ್ನ ತಗೊಂಡು ಬರೋದು ಮಾಮೂಲಿ ಮಳುವಳ್ಳಿ ಕಿರ್ಗಾಲ್ ಆ ಕಡೆಯಿಂದನೇ ಅವು ಆ ಏರಿಯಿಂದನೇ ನಮಗೆ ಕುರಿಗಳ್ನ ನಾವು ತೊಗೊಂಬರೋದು ಯಾಕಂತ ಹೇಳಿದ್ರೆ ಅವುಗಳು ಬಂದು ನಮಗೆ ಆ ಆ ಏರಿಯಿಂದ ನಮಗೆ ಬಂದು ಮರಿಗಳು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಅತಿ ವೇಗವಾಗಿ ಬೆಳೆಯುತ್ತೆ ಅದು ನಮಗೆ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದೀರಿ ಆ ಮರಿಗಳ್ನ ನಾವು ಅವನ್ನ ಬಿಟ್ಟು ಇನ್ನು ಬ್ಯಾ ಬೇರೆ ಒಂದು ತಳಿಗಳಾಗಿರ್ಬೋದು ಬೇರೆ ಒಂದು ಜಾತಿ ಕುರಿಗಳಾಗಿರ್ಬೋದು ಅವು ನಮಗೆ ಅಡ್ಜಸ್ಟ್ ಆಗೋಲ್ಲ ನಮಗೆ ತುಂಬ ಅಡ್ಜಸ್ಟ್ ಆಗೋದಂದರೆ ಆ ಭಾಗದಿಂದ ಬರೋ ಒಂದು ಕುರಿಗಳೇ ನಮಗೆ ತುಂಬಾ ಅಡ್ಜಸ್ಟ್ ಆಗೋದು ಓಕೆ ನೋಡೋಣ ಆಲ್ ರೋಡ್ ಇನ್ನು ಬೇರೆ ಬ್ಯಾಚ್ ಇಳಿಯುತ್ತೆ ಈ ಬ್ಯಾಚ್ ಹೋಗುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಇರೋಷ್ಟು ದಿನ ನಮ್ಮ ಜೊತೆಗೆ ಋಣ ಮುಗೀತು ಅದಕ್ಕೆ ಅವುಗಳ ಹತ್ರ ನಾನು ಅಂದ್ಬಿಟ್ಟು ಸ್ವಲ್ಪ ದೂರ ಬಂದು ಮಾತಾಡ್ತಾ ಇದ್ದೀನಿ ಓಕೆ ಇನ್ನು ಸಂಜೆವರೆಗೂ ನಮ್ಮ ಜೊತೆಗೆ ಇರ್ತಾರೆ ಸಂಜೆ ಆದಮೇಲೆ ಅವು ಪಡಕೆ ಹೋಗುತ್ತೆ ಮತ್ತು ಮರಳಿ ಬಾರದ ಊರಿಗೆ ನನ್ನ ಪಯಣ ಅಂತ ಹೋಗಿದ್ದೆ ಓಕೆ ನೆಕ್ಸ್ಟ್ ಬ್ಯಾಚ್ ಬರುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಇರೋಷ್ಟು ದಿನ ನಾವು ಚೆನ್ನಾಗೇ ನೋಡ್ಕೊಂಡ್ರಿ ಮುನ್ನೂರ ಅರವತ್ತೈದು ದಿನ ನನ್ನ ಜೊತೆಗಿದ್ವು ನಮ್ಮ ಹೊಟ್ಟೆ ಹುಟ್ಟಿರೋ ಮಕ್ಕಳಂಗೆ ಆ ಥರನೇ ನಾನು ನೋಡಿಕೊಂಡೆ ಟೈಮ್ ಟು ಟೈಮ್ ಏನೇನು ಬೇಕೋ ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅವುಗಳಿಗೆ ಯಾವುದೇ ರೀತಿಯಾಗಿ ಇಲ್ಲ ಇವತ್ತು ಯಾವುದೇ ಒಂದು ಕುರಿನೂ ಕೂಡ ನನಗೆ ಬಡ್ದಿಲ್ಲ ಯಾಕಂದರೆ ಇರೋದೇ ಅವು ಪಡೋಕ್ಕೆ ಅವು ತಿಂದ ಮಲಗ್ದೆ ಎದೊಳ್ದ ಇಷ್ಟೇ ಎಲ್ಲರೂ ಮುದ್ದಾಗಿ ಚೆನ್ನಾಗೇ ಸಾಕೊಂಡು ಬಂದೆ ಓಕೆ ನೆಮ್ಮದಿ ಇದೆ ಸಂತೋಷವಾಗಿತ್ತು ಕಳಿಸ್ಕೊಡೋಣ ಅಂದರೆ ಈ ಭೂಮಿ ಮೇಲೆ ಯಾವುದು ಕೂಡ ಶಾಶ್ವತ ಅಲ್ಲ ಒಬ್ಬರಲ್ಲ ಒಂದಲ್ಲ ಒಂದಿನ ನಾವು ಕೂಡ ಜಾಗ ಖಾಲಿ ಮಾಡಲೇಬೇಕು ಅಲ್ವಾ ದೇವರೂ ಬುಟ್ಟಿನಲ್ಲಿ ಎಷ್ಟು ಅನ್ನ ಹಾಕಿದ್ದಾನೋ ಅಷ್ಟೇ ಅನ್ನ ತಿನ್ನೋಕ್ಕಾಗೋದು ಅದಕ್ಕಿಂತ ಹೆಚ್ಚಾಗಿ ನಾವು ತಿನ್ನೋಕ್ಕಾಗಲ್ಲ ಆ ಬುಟ್ಟಿನಲ್ಲಿರೋ ಒಂದು ಅನ್ನ ಖಾಲಿಯಾಗಿದೆ ಅಂದರೆ ಎಲ್ಲರೂ ಕೂಡ ಗಂಟು ಮೂಟೆ ಎತ್ತಲೇಬೇಕು ಒಂದಲ್ಲ ಒಂದಿನ ನಾನು ಕೂಡ ಗಂಟು ಮೂಟೆ ಎತ್ತಲೇಬೇಕು ಇರೋಷ್ಟು ದಿನ ನಮ್ಮ ಕೈಲಾಗ ಒಂದು ಸೇವೆ ನಾವು ಮಾಡೋದು ಮಾಡ್ತಾ ಬರೋಣ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ವೀಡಿಯೋ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ವಿಟನ್ನ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಕ್ರೈಬ್ ಆಗಿ ಮಾತ್ರ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ನಾದಾಗಿ ನಿಮ್ಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಈಗ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸಾವಿರ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್